ಬ್ರಾಹ್ಮಣರ ಬಗ್ಗೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಸರವನ್ನ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಬ್ರಾಹ್ಮಣ ಎಂಎಲ್ಎಗಳು ಎಷ್ಟು ಜನ ಇದ್ದಾರೆ ಎಷ್ಟು ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ ಒಂದು ವೇಳೆ ಬ್ರಾಹ್ಮಣರು ಸಿಎಂ ಆಗೋದಾದರೆ ಆಗಲಿ ಯಾಕೆ ಬ್ರಾಹ್ಮಣರು ಸಿಎಂ ಆಗಬಾರದು ಹಾಗಾದರೆ ಬ್ರಾಹ್ಮಣರಿಂದಲೇ ಗಾಂಧಿ ಹತ್ಯೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇಡೀ ಸಮಾಜವನ್ನ ದೂಷಿಸೋದು ತಪ್ಪಾಗುತ್ತೆ ಅನ್ಯಾಯ ಆದಾಗ ಒಂದು ಧರ್ಮದ ವಿರುದ್ಧ ಮತ್ತೊಂದು ಧರ್ಮ ಪುಟಿದೇಳಬೇಕು ಈ ರೀತಿ ಒಂದು ಧರ್ಮವನ್ನ ದೂಷಿಸೋದು ಸರಿಯಲ್ಲ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರ್ ಸ್ವಾಮಿ ಅವರ ಹೇಳಿಕೆ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಷ್ಟು ಜನ ಎಂಎಲ್ಎಗಳು ಬ್ರಾಹ್ಮಣರಿದ್ದಾರೆ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಒಂದು ವೇಳೆ ಬ್ರಾಹ್ಮಣರು ಸಿಎಂ ಆಗಬೇಕು ಅಂತ ಇತ್ತು ಅಂದ್ರೆ ಆಗಲಿ ಯಾಕೆ ಆಗಬಾರದ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ सो ನೆನ್ನೆ ಹೆಚ್ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅದಕ್ಕೆ ಇವತ್ತು ಪೇಜಾವರ ಶ್ರೀಗಳು ಏನು ಹೇಳಿದ್ರು ಇಬ್ಬರ ಮಾತುಗಳನ್ನು ಒಂದ ಸಲ ಕೇಳಿಸಿಕೊಂಡು ಬಿಡೋಣ ಇವತ್ತು ಅವರು ನೆನ್ನೆ ದಿನ ಬಾಯಿ ತೆಗೆದಿರತಕ್ಕಂತದ್ದು ನಮ್ಮ ಪಕ್ಷದ ಬಗ್ಗೆ ಪಂಚರತ್ನನದಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಟೀಕೆ ಏನು ಮಾಡಿದ್ದಾರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕಂತದ್ದು ಆರ್ಎಸ್ಎಸ್ ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು ಇದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ತರ ಇದ್ದಾವೆ ಬಿಜೆಪಿಯ ಈ ಉನ್ನಾರ ಏನಿದೆ ಕರ್ನಾಟಕದ ಜನ ಈ ಬಿಜೆಪಿಯ ಆರ್ಎಸ್ಎಸ್ನ ಕುತಂತ್ರಕ್ಕೆ ಮರಳಾಗಬೇಡಿ ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ಎಸ್ಎಸ್ ಕೇಂದ್ರದಲ್ಲಿ ಇದೆಲ್ಲ ಮಾಹಿತಿ ನನ್ನ ಹತ್ರ ಇದೆ ನಾನು ಹೋರಾಟವೆ ಈ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯವನ್ನು ಕುಲಿಗೆಡಿಸಲಿಕ್ಕೆ ನೋಟಿದ್ದಾರೆ ಇಂಥ ವ್ಯಕ್ತಿಗಳನ್ನ ಇಟ್ಟುಕೊಂಡು ಇದ್ರ ವಿರುದ್ಧವೇ ನನ್ನ ಹೋರಾಟ ರಾಯ ಅದೇ ಯಾರು ಧ್ವನಿ ಎತ್ತಿ ಮಾತನಾಡೋರು ಇಲ್ಲ ಸಂಖ್ಯಾಬಲ ಇಲ್ಲ ಅಲ್ಪಸಂಖ್ಯಾತರಿದ್ದಾರೆ ಅದರಿಂದ ಏನು ಮಾಡುತ್ತೆ ನಡೆಯುತ್ತೆ ಅಂತ ನಡೀತಾ ಇರುತ್ತೆ ಭವಿಷ್ಯ ಎಂ ಎಲ್ ಎಗಳು ಎಷ್ಟು ಬಂದಿದ್ದಾರೆ ಎಷ್ಟು ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆಡೋ ಮಾತುಗಳು ಏನು ಆಡ್ಬೋದು ಅದಕ್ಕೆ ಏನಾದರೂ ಒಂದು ಏನು ಹಿನ್ನೆಲೆಯೋ ಒಂದು ಪುರಾವೆನೋ ಇದ್ದದಾದರೆ ಮಾತನಾಡಬಹುದು ಇಷ್ಟಕ್ಕೂ ಒಂದು ವೇಳೆ ಆದದ್ದೇ ಆದರೆ ಯಾಕೆ ಆಗಬಾರ್ದು ಅಂತ ಒಂದು ವೇಳೆ ಆದದ್ದಾದರೆ ಯಾಕೆ ಆಗಬಾರ್ದು ಇವರು ಭಾರತೀಯ ಪ್ರಜೆಗಳಲ್ವ ಯಾಕೆ ಆಗಬಾರ್ದು ಒಬ್ಬ ವ್ಯಕ್ತಿ ಮಾಡಿದ ಆ ಸರಿನೋ ತಪ್ಪೋ ಅದನ್ನು ಒಟ್ಟು ಆ ಸಮಾಜಕ್ಕೆ ಬಿಂಬಿಸೋದು ಹೌದು ಅಂತಾದರೆ ಇತರ ಸಮುದಾಯಗಳಲ್ಲಿ ಇಂತಹ ಯಾವ ಘಟನೆಗಳು ನಡೆದಿಲ್ಲ ಅದನ್ನು ಯಾಕೆ ಸಾಮೂಹೀಕರಣ ಮಾಡ್ತಾ ಇಲ್ಲ ಸಮಾಜವನ್ನು ದೂರ ಬೇಕು ಅಂತಾದರೆ ಏನಾದರೂ ನೆವ ಸಿಕ್ಕೇ ಸಿಗತ್ತೆ ಅದಕ್ಕೆ ಇದಲ್ಲಾದರೆ ಇನ್ನೊಂದು ಸಿಕ್ಕೇ ಸಿಗತ್ತೆ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ